ಪಿಎಫ್ಐ ನಿಷೇಧ ಕ್ರಮವನ್ನ ಸ್ವಾಗತಿಸಿದ್ದಾರೆ ಸಿದ್ದರಾಮಯ್ಯ ಅಶಾಂತಿ ಸೃಷ್ಟಿಸುವವರ ಮೇಲೆ ಕ್ರಮಕ್ಕೆ ವಿರೋಧವಿಲ್ಲ ಅಂತ ಹೇಳಿದ್ದಾರೆ ಅಶಾಂತಿ ದ್ವೇಷ ಬಿತ್ತುವವರ ಮೇಲೆ ಕ್ರಮವನ್ನ ಕೈಗೊಳ್ಳಿ ಪಿಎಫ್ಐ ನಿಷೇಧವನ್ನ ಸ್ವಾಗತಿಸಿದ್ದಾರೆ ಸಿದ್ದರಾಮಯ್ಯ ಅಶಾಂತಿ ದ್ವೇಷ ಬಿತ್ತುವವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಯಾರೇ ಸಾಮರಸ್ಯ ಹಾಳು ಮಾಡಿದರೂ ಕೂಡ ಕ್ರಮ ಕೈಗೊಳ್ಳಲಿ ಕೇಂದ್ರ ಸರ್ಕಾರದ ಕ್ರಮವನ್ನ ನಾನು ಸ್ವಾಗತಿಸುತ್ತೇನೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟರು ಕಾಂಗ್ರೆಸ್ ಪಕ್ಷ ಇದನ್ನ ಆಗ್ರಹಿಸುತ್ತಾ ಇತ್ತು ಪಿಎಫ್ಐ ಎಸ್ಸಿಪಿಐ ಇವರನ್ನೆಲ್ಲರನ್ನು ಕೂಡ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದರು ಆದರೆ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೇ ಪಿಎಫ್ಐ ಸಂಘಟನೆಗೆ ಸೇರಿದಂತವರ ಮೇಲೆ ಕೇಸ್ ಇದ್ದಿದ್ದಂತದ್ದನ್ನ ವಾಪಸ್ ಪಡೆದಿದ್ದಂತದ್ದನ್ನೇ ಬಿಜೆಪಿ ಅವರು ತರಾಟೆಗೆ ತೆಗೆದುಕೊಳ್ತಾ ಇದ್ದರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಈಗ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪ್ಲಾನ್ ಮಾಡಿ ಅಂತ ಹೇಳ್ತಾ ಇದ್ರಿ ನಿಮ್ ಸರ್ಕಾರ ಇದ್ದಾಗ ಏನು ಮಾಡಿತ್ತು ಅಂತಾನೂ ಕೂಡ ಪ್ರಶ್ನೆ ಮಾಡಿದ್ರು ಈಗ ಪಿಎಫ್ಐ 5 ವರ್ಷಗಳ ಕಾಲ ಬ್ಯಾನ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಆ ಕ್ರಮವನ್ನ ಸ್ವಾಗತಿಸಿದ್ದಾರೆ ಪಿಎಫ್ಐ ನಿಷೇಧ ಕ್ರಮವನ್ನ ಸ್ವಾಗತಿಸಿದ್ದಾರೆ ಸಿದ್ದರಾಮಯ್ಯನವರು ಅಶಾಂತಿ ಸೃಷ್ಟಿಸುವವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಸರಿಯಾಗಿದೆ ಅಶಾಂತಿ ದ್ವೇಷ ಬಿತ್ತುವಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ ಇನ್ನು ಯಾವ್ಯಾವ ಸಂಘಟನೆ ಇದ್ರೂ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ರಿಜಿಸ್ಟರ್ ಆದ ಸಂಘಟನೆಯನ್ನ ಬ್ಯಾನ್ ಮಾಡಲಾಗಿದೆ ಭಾರತದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಲಾಗ್ತಾ ಇದೆ ಎಸ್ಸಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಹೇಳಿಕೆ ಇದು ಎಸ್ಸಿಪಿಐ ರಾಜ್ಯ ಅಧ್ಯಕ್ಷರು ಕೂಡ ಇದನ್ನೇ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ರು ಅದನ್ನೇ ಹೇಳ್ತಾ ಇದ್ದಾರೆ ಎಸ್ಸಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಭಾಸ್ಕರ್ ಪ್ರಸಾದ್ ಆರ್ಎಸ್ಎಸ್ ಕೋಟ್ಯಾಂತರ ಹಣದ ವಹಿವಾಟನ್ನ ಮಾಡ್ತಾ ಇದೆ ಆರ್ಎಸ್ಎಸ್ ಬಳಿ ಮಾರಕಾಸ್ತ್ರಗಳಿದ್ದಾವೆ ಅವುಗಳಿಗೆ ಲೈಸೆನ್ಸ್ ಇಲ್ಲ ಎಸ್ಸಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯ ಒಂದು ಮುಖ ಮತ್ತೆ ದೇಶದಲ್ಲಿ ಹೇರಲ್ಪಟ್ಟಿರುವಂತಹ ಅಘೋಷಿತ ತುರ್ತು ಪರಿಸ್ಥಿತಿಯ ಮತ್ತೊಂದು ಸ್ವರೂಪ ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ದೇಶದ ಒಂದು ಅತಿ ದೊಡ್ಡ ಭಯೋತ್ಪಾದಕ ಸಂಘಟನೆ ಆರ್ಎಸ್ಎಸ್ ಮತ್ತೆ ಬಿಜೆಪಿ ಪಿಎಫ್ಐ ನ ಕಂಡು ಹೆದರ್ಕೊಂಡಿರುವಂತಹ ಒಂದು ಸ್ಪಷ್ಟ ನಿದರ್ಶನ ಎನ್ಐಎ ತನಿಖೆಯನ್ನ ಪ್ರಾರಂಭ ಮಾಡಿದ್ದು ರೈಲುಗಳನ್ನ ಪ್ರಾರಂಭ ಮಾಡಿದ್ದು ಕೇವಲ ಬೆರಳೇಳಿಕೆ ದಿನಗಳ ಮುಂಚೆ ತನಿಖೆಗಳು ಪೂರ್ಣಗೊಳ್ಳಲಿಲ್ಲ ಅಪರಾಧಗಳೇನು ಅಂತ ಎಲ್ಲೂ ಕೂಡ ವಿಚಾರಣೆಗಳಾಗಲಿಲ್ಲ ಯಾರಿದ್ರಲ್ಲಿ ತಪ್ಪು ಮಾಡಿದ್ದಾರೆ ಯಾರು ಸರಿ ಇದೆ ಏನಿದು ಅಂತ ಎಲ್ಲೂ ಕೂಡ ಬಹಿರಂಗಗೊಳ್ಳಲಿಲ್ಲ ಆದ್ರೆ ಬ್ಯಾನ್ ಆದೇಶ ಬಂದಿದೆ ಅಂತಂದ್ರೆ ಇದನ್ನ ಏನಂತ ಕರೆಯೋದು ರೈಡ್ ಮಾಡೋದು